ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ತುಂಬ ಚಳಿ ಇದೆ, ಹಾಗೆ ಮಳೆನೂ ಬೀಳ್ತಾನೇ ಇದೆ. ಸಂಜೆ ಟೈಮಲ್ಲಿ ಏನಾದರೂ ಬಿಸಿಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ. ಆವಾಗ 10 ನಿಮಿಷದಲ್ಲಿ ಈ ರೀತಿ ನೀವು ನಿಪ್ಪಟ್ಟನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಸಹ ತುಂಬಾ ಈಸಿ, ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಹಾಗೆ 15 ದಿನ ಇಟ್ಟರೂ ಇದು ಕ್ರಿಸ್ಪಿಯಾಗೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಸಹ ಇದನ್ನು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. 10 ಮಾಡಬೇಕು ಅಂತಂದರೆ ನೋಡಿ, ಫಸ್ಟ್ ಎಣ್ಣೆನ ಕಾಯೋದಕ್ಕೆ ಇಟ್ಬಿಡಿ. ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರಲ್ಲಿ 1 ಹುರುಗಳ್ಳಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಪ್ಪಲ್ಲಿ, ಚಿಕ್ಕ ಕಪ್ಪಲ್ಲಿ ಕಡಲೆಕಾಯಿ ಬೀಜನ ಹುರಿದು ಬಿಟ್ಟು ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಸಿಪ್ಪೆ ಸಮೇತನೂ ಸಹ ಹಾಕ್ಬೋದು, ಸಿಪ್ಪೆ ತೆಗೆಯೋದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತಲ್ಲ, ಸಿಪ್ಪೆ ಸಮೇತನೂ ಹಾಕೋಬೋದು. ನೋಡಿ, ಅದನ್ನು ಪೌಡ್ರ್ ಮಾಡ್ಕೋಬೇಕು, ಬಟ್ ಫುಲ್ ಪೌಡ್ರ್ ಮಾಡೋಕೆ ಹೋಗಬೇಡಿ. ಈ ರೀತಿ ಇರಬೇಕು, ತರಿ ತರಿಯಾಗಿ ನಮಗೆ ಫ್ರೈ ಮಾಡಿದಾಗ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ನಾವು ಮಿಕ್ಸ್ ಮಾಡ್ತಾ ಹೋಗೋಣ ಒಂದೊಂದೇ ಹಾಕ್ಕೊಂಡು. ಫಸ್ಟ್ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದಕ್ಕೆ 1 ಚಿಕ್ಕ ಕಪ್ಪಲ್ಲಿ 1 ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ನಾವಿವಾಗೇನು ಪೌಡ್ರ್ ಮಾಡ್ಕೊಂಡ್ವಿ ಆ ಕಡಲೆಕಾಯಿ ಬೀಜದ ಪೌಡರು, ಹಾಗೆಯೇ ಹುರುಗಡಲೆನ ನಾವೇನು ಪುಡಿ ಮಾಡ್ಕೊಂಡ್ವಿ ಆ ಪುಡಿ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ, ಒಂದು ದೊಡ್ಡ ಚಮಚದಲ್ಲಿ 1 ಜೀರಿಗೆನ ಹಾಕಿದ್ದೀನಿ. ಹಾಗೆ 1 ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1/2 ಹಾಕಿದ್ದೀನಿ. ಫಸ್ಟ್ ಇದನ್ನೆಲ್ಲ ನೀರೇನು ಹಾಕದೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಎಲ್ಲ, ಖಾರ ಉಪ್ಪು ಎಲ್ಲ ಕಡೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕೆಲವರು ಒಂದೇ ಒಂದು ಚಿಟಿಕೆಯಷ್ಟು ಸೋಡಾನೂ ಹಾಕ್ತಾರೆ, ಬಟ್ ನಾನು ಹಾಕ್ತಾ ಇಲ್ಲ. ನೋಡಿ, ಇಲ್ಲಿ ನಾನು ಅದು ಗರಿಗರಿಯಾಗಿ ಬರಬೇಕು ಅಂತ 1 ಕಾದಿರುವಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಳ್ಳಿ. ಮತ್ತು ಇದಕ್ಕೆ ನಾನೇನು ಕಡಲೆಕಾಯಿ ಬೀಜ ಪೌಡರ್ನ ಮಾಡಿ ಹಾಕ್ಕೊಂಡೆ ಅದನ್ನು ನೀವು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ರೀತಿ ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟ ಹಾಗೆ ಸಾಫ್ಟಾಗಿ ಕಲಿಸ್ಕೋಬೇಕು. ಇದನ್ನು ಕಲಸಿ ನೆನೆಸಿಡಬೇಕು ಸ್ವಲ್ಪ ಹೊತ್ತು, 1-10 ಬಿಡಬೇಕು. ಅದೆಲ್ಲ ಏನಿಲ್ಲ, ನಾವು ಕಲಸಿದ ತಕ್ಷಣವೇ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿ ಇದೆ, ಎಣ್ಣೆನೂ ನನಗೆ ಆಲ್ರೆಡಿ ಕಾದಿದೆ. ಈ ರೀತಿ ಸಾಫ್ಟಾಗಿರಬೇಕು ನೋಡಿ. ಹೀಗೆ ನಾನಿಲ್ಲಿ ತಟ್ಟೋದಕ್ಕೆ ಬಾಳೆ ಎಲೆನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಎಣ್ಣೆ ಕವರ್ಗಳು ಬರುತ್ತಲ್ಲ ಅದರಲ್ಲೂ ಸಹ ತಟ್ಟಿ ಹಾಕ್ಬೋದು. ನೋಡಿ, ಈ ರೀತಿ ತಟ್ಕೊಳ್ಳಿ. ಇದು ಬಂದು ತುಂಬ ತೆಳ್ಳಗೂ ತಟ್ಟಬಾರ್ದು, ತುಂಬ ದಪ್ಪವಾಗೂ ಇರಬಾರ್ದು. ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಹಾಗೆ ನಿಮ್ಗೆ ಇನ್ನೂ ಅಗಲ ಮಾಡ್ಕೋಬೇಕು ಅಂದರೆ ಇನ್ನೂ ಅಗಲ ಮಾಡ್ಕೋಬೋದು. ಈಗ ಚೆನ್ನಾಗಿ ಎಣ್ಣೆ ಕಾದಿರೋದ್ರಲ್ಲಿ ನಾನು ಇವಾಗ ಬಿಡ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲೆ ಮಾತ್ರ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ಲೋ ಫ್ಲೇಮಲ್ಲೂ ಇಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿ. ಒಂದ್ರ ಮೇಲೆ 1 ಹಾಕೋಕ್ಕೆ ಹೋಗಬೇಡಿ. ಹಾಗೆ 1 ಹಾಕಿದ ಮೇಲೆ ಅದು ಮೇಲೆ ಬಂದ ಮೇಲೆ ಇನ್ನೊಂದನ್ನು ಹಾಕಿ, ಮತ್ತೆ ಒಂದು ಸೈಡು ಸ್ವಲ್ಪ ಕಲರ್ ಬಂದ ಮೇಲೆ ಇನ್ನೊಂದು ಸೈಡ್ಗೆ ಈ ರೀತಿ ತಿರುಗಿಸ್ಕೋಬೋದು. ನೋಡಿ, ಹೀಗೆ ಇಷ್ಟು ಕಲರ್ ಬಂದಿದ ತಕ್ಷಣ ತೆಗೆದುಬಿಡಿ. ಹಾಗೆಯೇ ತುಂಬ ದಪ್ಪವಾಗಿಯೂ ಸಹ ತಟ್ಟಿ ಹಾಕಬೇಡಿ, ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ.
ಇದನ್ನು ಕೇವಲ ಒಂದು 10 ನಿಮಿಷದಲ್ಲೇ ನಾವು ಮಾಡ್ಬೋದು. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ತುಂಬ ಮಾಡಿಟ್ರಿ ಅಂತಂದರೆ ಒಂದು 15 ದಿನದವರೆಗೆ ಅದು ಕ್ರಿಸ್ಪಿಯಾಗೇ ಇರುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನನ್ನ ಬೇರೆ ವಿಡಿಯೋಸ್ಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ.